ಬೇಸಿಗೆಯಲ್ಲಿ ಜನಪದರು ವರುಣನನ್ನು ಕರೆಯುವಂತಹ ರೀತಿಯನ್ನು ಈ ಹಾಡಿನ ಮುಖಾಂತರ ವ್ಯಕ್ತಪಡಿಸುತ್ತಿದ್ದೇವೆ. ಮೂಡಲ ಸೀಮೆಗೆ ಹೋಗಿ ಬಾರೋ ಮಳೆರಾಯ, ಕರೆಯುತ್ತಾರೋ ನಿನ್ನ, ಕರೆಯುತ್ತಾರೋ ನಿನ್ನ, ಕರೆಯುತ್ತಾರೋ ನಿನ್ನ, ಕರೆಯುತ್ತಾರೋ ನಿನ್ನ, ಕರೆಯುತ್ತಾರೋ ನಿನ್ನ, ಕರೆಯುತ್ತಾರೋ ನಿನ್ನ, ಮಳೆಯಪ್ಪ ಮಳಿರಾಯ, ಕರೆಯುತ್ತಾರೋ ನಿನ್ನ, ಮಳೆಯಪ್ಪ ಮಳಿರಾಯ, ಕರೆಯುತ್ತಾರೋ ನಿನ್ನ. ಮೊದಲ ಕೂರಿಗೆ ರೈತರು ಹೊಲದಾಗ ಫಲ ನೆಟ್ಟು, ಮೊದಲ ಕೂರಿಗೆ ರೈತರು ಹೊಲದಾಗ ಫಲ ನೆಟ್ಟು, ಕೈಯ ಮುಗಿದಾರ, ಕೈಯ ಮುಗಿದಾರ, ಕೈಯ ಮುಗಿದಾರ, ಕೈಯ ಮುಗಿದಾರ, ಮಳೆಯಪ್ಪ ಮಳಿರಾಯ, ಕರೆಯುತ್ತಾರ ನಿನ್ನ, ಮಳೆಯಪ್ಪ ಮಳಿರಾಯ, ಕರೆಯುತ್ತಾರ ನಿನ್ನ. ಮಳಿಲ್ಲ ಬೆಳಿಲ್ಲ, ದನ ಕರುಗಳೆಲ್ಲ ಹಸ್ಕೊಂಡ್ ಕುಂತಾವೋ, ಗಿಡ ಮರ ಒಣಗಿ ಹೋಗ್ಯಾವೋ, ಮಳಿರಾಯ ಬಾರೋ ಮಳಿರಾಯ. ಭತ್ತ ಬಂತಣ್ಣ ಮುತ್ತಿನ ಕಂಬಾವ ಸೇರಿ, ಭತ್ತ ಬಂತಣ್ಣ ಮುತ್ತಿನ ಕಂಬಾವ ಸೇರಿ, ಬಿತ್ತಿ ಬಂದೆ ಶಿವನೇ ಮಳೆ ಇಲ್ಲ ಎಂದಾಗ, ಮುತ್ತಿನ ಮಂಜು ಸುರಿದಾವೋ, ಸುರಿದಾವೋ ಮುತ್ತಿನ ಮಂಜು ಸುರಿದಾವೋ, ಮಳೆಯಪ್ಪ ಮಳಿರಾಯ, ಕರೆಯುತ್ತಾರೋ ನಿನ್ನ, ಮಳೆಯಪ್ಪ ಮಳಿರಾಯ, ಕರೆಯುತ್ತಾರೋ ನಿನ್ನ. ಅಣ್ಣ ಮಳಿ ಬಂತ, ಓ ಓ ಓ, ಹತ್ತೆರು ಕಟ್ಟಿ ಮತ್ತೆ ಮಳೆರಾಯ ಬಂದ, ಹತ್ತೆರು ಕಟ್ಟಿ ಮತ್ತೆ ಮಳೆರಾಯ ಬಂದ, ಕಗ್ಗಲ್ಲ ನನ್ನ ತವರೂರಿಗೆ ಹೋಗಿ ಜಗ್ಗಿಸಿ ಹುಯ್ಯೋ ಮಳೆರಾಯ, ಮಳೆರಾಯ ಜಗ್ಗಿಸಿ ಹುಯ್ಯೋ ಮಳೆರಾಯ, ಮಳೆಯಪ್ಪ ಮಳಿರಾಯ, ಕರೆಯುತ್ತಾರೋ ನಿನ್ನ, ಮಳೆಯಪ್ಪ ಮಳಿರಾಯ, ಕರೆಯುತ್ತಾರೋ ನಿನ್ನ, ಕರೆಯುತ್ತಾರೋ ನಿನ್ನ, ಕರೆಯುತ್ತಾರೋ ನಿನ್ನ, ಕರೆಯುತ್ತಾರೋ ನಿನ್ನ, ಕರೆಯುತ್ತಾರೋ ನಿನ್ನ, ಮಳೆಯಪ್ಪ ಮಳಿರಾಯ, ಕರೆಯುತ್ತಾರೋ ನಿನ್ನ. ಮಳೆಯನ್ನು ಹರಿಸುವ ರೈತನ ಭಾವನೆಯನ್ನು ಗೀತ ಗಾಯನದ ಮೂಲಕ ವ್ಯಕ್ತಪಡಿಸಿದಂತ ಕೋಡ್ ನಂಬರ್ 106 ಇವರಿಗೆ ಧನ್ಯವಾದಗಳು. ಬಲಿದ ರಂಗದಾಮ ತಂದೇನಾ, ಅಲಲಲಲಲ ನಾರಾಯಣ ತಂದೇನಾ, ತಂದನ್ನ ತಾನನ, ತಂದನಾನ ತಾನನ, ತಂದನ್ನ ತಾನನ, ತಂದನಾನ ತಾನನ, ತಂದನ್ನ ತಾನ ತಂದೇನಾನೋ ತಂದೇನಾ, ತಂದನ್ನ ತಾನನ, ತಂದನಾನ ತಾನನ, ತಂದನ್ನ ತಾನ ತಂದೇ ನಾನು ತಂದೇನಾ, ಅಲಲಲಲ ನಾರಾಯಣ ತಂದೇನಾ, ಎಡಗಾಡೆ ತುಳಸಮ್ಮ ಬಲಗಾಡೆ ಲಕ್ಷ್ಮೀ ದೇವಿ, ಎಡಗಾಡೆ ತುಳಸಮ್ಮ ಬಲಗಾಡೆ ಲಕ್ಷ್ಮೀ ದೇವಿ, ನಡುವೆಲಿ ಗೋವಿಂದಾ
ತಾನ ತಾನನ ತಂದನ್ನ ತಾನ ತಂದೆ ನಾನು ತಂದೆ ನಾರಾಯಣ ತಂದೆ ಬಳಗಾಟ ಬಲದಲ್ಲ ಬಳಗಾಟ ಎಡದಲ್ಲ ಬಳಗಾಟ ಬಲದಲ್ಲ ಬಳಗಾಟ ನಟನೆ ರಂಗಿ ನಾಟ ತಂದೆ ನಾರಾಯಣ ತಂದೆ ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನ ತಂದೆ ನಾನು ತಂದೆ ನಾರಾಯಣ ತಂದೆ ಕಾರೆಂಬ ಕತ್ತಲೊಳಗೆ ಬೋರೆಂಬ ಮರೆಯ ಒಳಗೆ ಕಾರೆಂಬ ಕತ್ತಲೊಳಗೆ ಬೋರೆಂಬ ಮರೆಯ ಒಳಗೆ ಮರೆ ತಂದೆ ರಂಗಿನಾಗೆ ತಂದೆ ನಾರಾಯಣ ತಂದೆ ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನ ತಂದೆ ನಾನು ತಂದೆ ನಾರಾಯಣ ತಂದೆ ಅಕ್ಕಿಯನ್ನ ಅರಗಳಿಗೆ ಮುಗಿಸಿದ ಎಲ್ಲೋ ಆರ್ಗೊಳಗ ಅಕ್ಕಿಯನ್ನ ಅರಗಳಿಗೆ ಮುಗಿಸಿದ ಎಲ್ಲೋ ಊರ್ಗೊಳಗ ಬೇಳೆ ಸಾರ ಮಾಡವಳೇ ತಂದೆ ಅಲ್ಲಲ್ಲಲ್ಲ ನಾರಾಯಣ ತಂದೆ ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನ ತಂದೆ ನಾನು ತಂದೆ ನಾರಾಯಣ ತಂದೆ ವೀಳ್ಯಾವ ಮೆತ್ತರಂತೆ ಪಗಡೆಯ ಆಡಿದರಂತೆ ವೀಳ್ಯಾವ ಮೆತ್ತರಂತೆ ಪಗಡೆಯ ಆಡಿದರಂತೆ ಒಬ್ಬರು ಸೋಲಲಿಲ್ಲ ಸೋಲಲಿಲ್ಲ ತಂದೆ ಅಲ್ಲಲ್ಲಲ್ಲ ನಾರಾಯಣ ತಂದೆ ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನ ತಂದೆ ನಾನು ತಂದೆ ಅಲ್ಲಲ್ಲಲ್ಲ ನಾರಾಯಣ ತಂದೆ ಕೂತ್ಕೊಂಡ್ರೆ ನಿಂತ್ಕೊಂಡಾರ ನಿಂತ್ಕೊಂಡ್ರೆ ಕೂತ್ಕೊಳ್ಳಾರ ಕೂತ್ಕೊಂಡ್ರೆ ನಿಂತ್ಕೊಳ್ಳಾರ ನಿಂತ್ಕೊಂಡ್ರೆ ಕೂತ್ಕೊಳ್ಳಾರ ತಾತಯ್ಯ ಬೇಡದು ಕಡು ಬೇಡದು ತಂದೆ ಅಲ್ಲಲ್ಲಲ್ಲ ನಾರಾಯಣ ತಂದೆ ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನನ ತಂದನಾನ ತಾನನ ತಂದನ್ನ ತಾನ ತಂದೆ ನಾನು ತಂದೆ ನಾರಾಯಣ ತಂದೆ ನಾರಾಯಣ ತಂದೆ ನಾರಾಯಣ ತಂದೆ ನಾರಾಯಣ ತಂದೆ ನಾರಾಯಣ ತಂದೆ ಧನ್ಯವಾದಗಳು. ಉತ್ತಮ ಗಾಯನದ ಮೂಲಕ ನಮ್ಮೆಲ್ಲರನ್ನ ರಂಜಿಸಿದಂಥ ಕೋಡ್ ನಂಬರ್ 108 ಇವರಿಗೆ ಧನ್ಯವಾದಗಳು. ಈ ಸ್ಪರ್ಧೆ ಮುಗಿದ ನಂತರ ಪಾಶ್ಚಾತ್ಯ ನೃತ್ಯ ಪ್ರಾರಂಭವಾಗಲೇ ಅದಕ್ಕೆ ಸ್ಪರ್ಧಿಸುವಂಥ ಸ್ಪರ್ಧಾಳಿಗಳು ವೇದಿಕೆಯ ಬಲಭಾಗದಲ್ಲಿ ನಿಮ್ಮ ಹೆಸರನ್ನು ಸೂಚಿಸಬೇಕಾಗಿ ವಿನಂತಿ. ಇದೀಗ ಕೊನೆಯ ತಂಡ ಕೋಡ್ ನಂಬರ್ 102 ತೀರ್ಪುಗಾರರ ಗಮನಕ್ಕೆ ಕೋಡ್ ನಂಬರ್ 102 ಹರಿಗಲ್ಲೆ ಬರಿಗಲ್ಲೆ ತೆರೆಯ ತವರೆಗಲ್ಲೆ ದುರ್ಗಾವನಾಳುವ ದೊರೆ ನಾಯ್ಗ ದುರ್ಗಾವನಾಳುವ ದೊರೆ ನಾಯ್ಗ ಹರೆ ಮಲ್ಲೆ ಚರಮಾದ ಕಲ್ಲು ತಿರುಗ್ಯಾವೋ ದುರ್ಗಾವನಾಳುವ ದೊರೆ ನಾಯ್ಗ ಹರೆ ಮಲ್ಲೆ ಚರಮಾದ ಕಲ್ಲು ತಿರುಗ್ಯಾವೋ ಕಲ್ಲಿಗೆ ಮುತ್ತಾಗಿ ಎಲ್ಲ ದ್ಯವರ ನೆನೆದು ಕಲ್ಲಿನ ಮೇಲಿರುವ ಕರುಣೆಯ ಕಲ್ಲಿನ ಮೇಲಿರುವ ಕರುಣೆಯ ಉಚಂಗಮ ಸಲಿಗೊಮ್ಮೆ ನಾನು ನೆನೆದೇನೋ ಕಲ್ಲವ್ವ ಮಾತಾಯಿ ಮಲ್ಲವ್ವ ರಾಜವ ಜಲ್ಲ ಜಲ್ಲಾನೆ ಉದುರವ್ವ ಜಲ್ಲ ಜಲ್ಲಾನೆ ಉದುರವ್ವ ನಾ ನಿನಗೆ ಬೆಲ್ಲದ ರತಿಯಾ
ಜಲ್ಲ ಜಲ್ಲಾನೆ ಉದುರವ್ವನ ನಿನಗೆ ಬೆಲ್ಲದ ರತಿಯ ಬೆಳಗೇನು ಅಂದುಳ್ಳ ಅಡಿಗಲ್ಲು ಚಂದುಳ್ಳ ಬೇಗಲ್ಲು ಚಂದ್ರಮತಿ ಎಂಬ ಹಿಡಿಗೂಟ ಚಂದ್ರಮತಿ ಎಂಬ ಹಿಡಿಗೂಟ ಹಿಡಿಕೊಂಡು ತಂದೆ ತಾಯಿಗಳ ನೆನೆದೇವು ಬೀಸುವ ಪದ ಚಂದ ಕೂಸಿ ನದನಿ ಚಂದ ನವಿಲಾಡೋ ನಮ್ಮ ವನ ಚಂದ ನವಿಲಾಡೋ ನಮ್ಮ ವನ ಚಂದ ಚನ್ನಿಗರ ಬೆವರಿನ ಗಂಧ ಬಲು ಚಂದ ನವಿಲಾಡೋ ನಮ್ಮ ವನ ಚಂದ ಚನ್ನಿಗರ ಬೆವರಿನ ಗಂಧ ಬಲು ಚಂದ ಬೀಸಾಕ ಕುಂತಾರ ಬ್ಯಾಸರಕಿ ನಮಗಿಲ್ಲ ಸೂಸಿ ಹರ್ದಾವ ತವರಿಗೋ ಸೂಸಿ ಹರ್ದಾವ ತವರಿಗೋ ನಮ್ಮ ಪದ ಕೂಸಿಗೂ ಬಂದು ಸವಿ ನಿಂತೆ ಆದವ ನಮ್ಮ ಜೋಳ ಉಳಿದಾವ ನಮ್ಮ ಹಾಡ ಈಗ ಸಕವ್ವ ನಿನ ಕಲ್ಲ ಈಗ ಸಕವ್ವ ನಿನ ಕಲ್ಲ ಕೈಯಾರ ಜೀಕಿ ನನಗೂರ ಸವಿಗಾನ ಈಗ ಸಕವ್ವ ನಿನ ಕಲ್ಲ ಕೈಯಾರ ಜೀಕಿ ನನಗೂರ ಸವಿಗಾನ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ ಆ ಮನೆಗೆ ಮಲ್ಲಿಗೆ ಮುಡಿಯೋ ಸೊಸಿ ಬರಲಿ ಆದ ಮುನಿಗೆ ಶರಣು ಗೋಧಿ ಕಲ್ಲಿಗೆ ಶರಣು ಓಂ ನಾಮ ಶಿವಗ ಶಿವ ಶರಣು ಓಂ ನಾಮ ಶಿವಗ ಶಿವ ಶರಣು ಮಲ್ಲಯ್ಯ ನಿಮ್ಮ ಪದಕ ನಮ್ಮ ಶರಣು ಓಂ ನಾಮ ಶಿವಗ ಶಿವ ಶರಣು ಮಲ್ಲಯ್ಯ ನಿಮ್ಮ ಪದಕ ನಮ್ಮ ಶರಣು ಓಂ ನಮ ಶಿವಗ ಶಿವ ಶರಣು ಮಲ್ಲಯ್ಯ ನಿಮ್ಮ ಪದಕ ನಮ್ಮ ಶರಣು ಹರಿಗಲ್ಲೆ ಬರಿಗಲ್ಲೆ ತೆರೆಯಾತ ಬರೆಗಲ್ಲೆ ದುರ್ಗಾವನಾಳುವ ದೊರೆ ನಾಯ್ಗ ದುರ್ಗಾವನಾಳುವ ದೊರೆ ನಾಯ್ಗ ಹರಿಮಲ್ಲೆ ಚರಮಾದ ಕಲ್ಲು ತಿರುಗ್ಯಾವೋ ದುರ್ಗಾವನಾಳುವ ದೊರೆ ನಾಯ್ಗ ಹರಿಮಲ್ಲೆ ಚರಮಾದ ಕಲ್ಲು ತಿರುಗ್ಯಾವೋ ದುರ್ಗಾವನಾಳುವ ದೊರೆ ನಾಯ್ಗ ಹರಿಮಲ್ಲೆ ಚರಮಾದ ಕಲ್ಲು ತಿರುಗ್ಯಾವೋ ಥ್ಯಾಂಕ್ ಯು ಜಾನಪದ ಸೊಗಡನ್ನು ತಮ್ಮ ಗಾಯನದ ಮೂಲಕ ವ್ಯಕ್ತಪಡಿಸಿದ ಕೋಡ್ ನಂಬರ್ 102 ಇವರಿಗೆ ಧನ್ಯವಾದಗಳು ಈ ಸ್ಪರ್ಧೆಗೆ ಸ್ಪರ್ಧಾಳುಗಳಾಗಿ ಆಗಮಿಸಿದಂತಹ ಎಲ್ಲ ಸ್ಪರ್ಧಾಳುಗಳಿಗೂ ಹಾಗೂ ತೀರ್ಪುಗಾರರಿಗೂ ಧನ್ಯವಾದಗಳು ಇದೀಗ ಸ್ಪರ್ಧೆ ಮುಕ್ತಾಯಗೊಳ್ಳಲಿದೆ ಮುಂದಿನ ಸ್ಪರ್ಧೆ ಪಾಶ್ಚಾತ್ಯ ನೃತ್ಯ ಶ್ರೀ ಗುರು ಶಾಂತವೀರೇಶ್ವರ ಸಮಿತಿ ಹಾಗೂ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ ಇವರು ಸತತವಾಗಿ ಶಿವಮೊಗ್ಗದಲ್ಲಿ 18 ವರ್ಷಗಳಿಂದ ನಿರಂತರ ಸೇವೆ ಸಲ್ಲಿಸುತ್ತಿದ್ದು ಹಾಗೂ ಕರ್ನಾಟಕದಾದ್ಯಂತ 13 ಶಾಖೆಗಳನ್ನು ಹೊಂದಿದೆ ದಾವಣಗೆರೆ ಸಾಗರ ಬೆಂಗಳೂರು ಹುಬ್ಬಳ್ಳಿ ಮೈಸೂರು ಬೆಳಗಾವಿ ವಿಜಯಪುರ ಕಲಬುರಗಿ ಬಳ್ಳಾರಿ ಸಿಂಧನೂರು ತುಮಕೂರು ಚಿತ್ರದುರ್ಗ ಈ ಎಲ್ಲಾ ಜಿಲ್ಲೆಗಳಲ್ಲೂ ಕಚೇರಿ ಇರುತ್ತದೆ ಶ್ರೀ ಗುರು ಶಾಂತವೀರೇಶ್ವರ ಸಮಿತಿ ವೀರಶೈವ ಲಿಂಗಾಯತ ವಧುವರರ ಅನ್ವೇಷಣಾ ಕೇಂದ್ರ ತಿಂಗಳಿನ 2ನೇ ಭಾನುವಾರದಂದು ವಧುವರರ ಸಮಾವೇಶನವನ್ನು ನಡೆಸಲಾಗುತ್ತೆ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ನಮ್ಮಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಅಲಹಾಬಾದ್ನ ತ್ರಿವೇಣಿ ಸಂಗಮ ಗಯಾದ್ ಬೋಧಿ ವೃಕ್ಷ ಅಗ್ರಹ ಪ್ರೇಮ ಮಹಲ್ ತಾಜ್ಮಹಲ್ ವಿಸಿಟ್ ಮಥುರಾದಲ್ಲಿ ಕೃಷ್ಣನ ದರ್ಶನ ಅಷ್ಟೇ ಅಲ್ಲದೆ ರಾಷ್ಟ್ರ ರಾಜಧಾನಿಯ ವಿಹಂಗಮ ನೋಟದೊಂದಿಗೆ ಇನ್ನು ಹಲವಾರು ಪ್ರವಾಸಿ ತಾಣಗಳು ಮತ್ತು ವಿದೇಶಿ ಪ್ರವಾಸ ಕಡಿಮೆ ದರದಲ್ಲಿ ನಿಮ್ಮ ಪ್ರವಾಸವನ್ನು ಸುಂದರವಾಗಿಸಿಕೊಳ್ಳಿ ಹಿಂದೆ ಭೇಟಿ ಕೊಡಿ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ದ್ರೌಪದಮ್ಮ ದೇವಸ್ಥಾನದ ಹತ್ತಿರ ವಿಜಯನಗರ ಶಿವಮೊಗ್ಗ ವಿಶೇಷ ಸೂಚನೆ ಈ ಟ್ರಸ್ಟ್ನಲ್ಲಿ ಏರ್ಪಡಿಸುವ ಎಲ್ಲಾ ಪ್ರವಾಸಿಗಳಿಗೂ ಮಾಸಿಕ ಕಂತಿನ ಸೌಲಭ್ಯ ದೊರೆಯುತ್ತದೆ ಹಾಗೂ ಯಮುನೋತ್ರಿ ಗಂಗೋತ್ರಿ ಕೇದಾರನಾಥ್ ಬದ್ರಿನಾಥ್ ಕ್ಷೇತ್ರದ ದರ್ಶನ ಮಾಡುವುದಕ್ಕೆ ಸರ್ಕಾರದಿಂದ 20,000 ಸಹಾಯಧನ ಮಾಡಲಾಗುತ್ತಿದೆ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ಫೋನ್ ನಂಬರ್ 0818225410 ಮೊಬೈಲ್ ನಂಬರ್ 9448450130 ಹಾಗೂ 9483204130 8762229130 ಹಾಗೂ 9449610025 ನಮ್ಮ ವೆಬ್ಸೈಟ್ ಅಡ್ರೆಸ್ www.sgstriveniyatra.com ಹಾಗೂ www.lingayatvets.com
ಈಗ ಮುಂದಿನ ಸ್ಪರ್ಧೆ ಪಾಶ್ಚಾತ್ಯ ನೃತ್ಯ. ಈ ಸ್ಪರ್ಧೆಗೆ ತೀರ್ಪುಗಾರರಾಗಿ ಡಾಕ್ಟರ್ ರೂಪಾ ಬಿ ಅಧ್ಯಾಪಕರು ಸಸ್ಯಶಾಸ್ತ್ರ ವಿಭಾಗ ಮತ್ತು ಹೇಮಾ ಎಸ್ ಅಧ್ಯಾಪಕರು ಗಣಿತಶಾಸ್ತ್ರ ವಿಭಾಗ ಹಾಗೂ ಕವಿತಾ ಎಂ ಅಧ್ಯಾಪಕರು ಬೌದ್ಧಶಾಸ್ತ್ರ ವಿಭಾಗ ಇವರು ತೀರ್ಪುಗಾರರಾಗಿ ಈ ಒಂದು ಸ್ಪರ್ಧೆಯನ್ನು ನೆರವೇರಿಸಿಕೊಡಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ನಶೆ ಸಿ ಚಳಿ ಗೈ ಕುಡಿ ನಶೆ ಸಿ ಚಳಿ ಗೈ ಪತಂಗ ಸಿ ಲಡ ಗೈ ಕುಡಿ ಪತಂಗ ಸಿ ಲಡ ಗೈ ನಶೆ ಸಿ ಚಳಿ ಗೈ ಕುಡಿ ನಶೆ ಸಿ ಚಳಿ ಗೈ ಪತಂಗ ಸಿ ಲಡ ಗೈ ಕುಡಿ ಪತಂಗ ಸಿ ಲಡ ಗೈ ऐसे खेचे दिल के पेचे गले ही पड़ गए नशे से चढ़ गए अरे कुड़ी नशे से चढ़ गए पतंग से लड़ गए अरे कुड़ी पतंग से लड़ गए उड़ती पतंग जैसे मस्त मलंग जैसे मस्त से चढ़ गए हम पतंग जैसे मुक्ति करंट जैसे निकला पतंग जैसे रवि जैसे रवि जैसे नशे से चढ़ गए अरे कुड़ी नशे से चढ़ गए पतंग से लड़ गए रे कोई पतंग से लड़ गए नशे से चढ़ गए पूरी नशे से चढ़ गए नशे से चढ़ गए पतंग से चढ़ गए ಅದ್ಭುತ ನೃತ್ಯ ಪ್ರದರ್ಶನದ ಮುಖಾಂತರ ನಮ್ಮೆಲ್ಲರನ್ನ ಮನರಂಜಿಸತಕ್ಕಂತ ಕೋಡ್ ನಂಬರ್ 109 ಈ ಸ್ಪರ್ಧೆಗೆ ಧನ್ಯವಾದಗಳು.
ತಮ್ಮ ನೃತ್ಯ ಪ್ರದರ್ಶಿಸಿದ ಕೋಡ್ ನಂಬರ್ 109 ಈ ಸ್ಪರ್ಧಿಗೆ ಧನ್ಯವಾದಗಳು. ಈಗ ಮುಂದಿನ ಸ್ಪರ್ಧಿ ತೀರ್ಪುಗಾರರ ಗಮನಕ್ಕೆ 105. ಶೈಲಿಯ ಮೂಲಕ ನಮ್ಮೆಲ್ಲರನ್ನ ಮನರಂಜಿಸ್ತಕ್ಕಂತಹ ಕೋಡ್ ನಂಬರ್ 105 ಈ ಸ್ಪರ್ಧಿಗೆ ಧನ್ಯವಾದಗಳು. ಕೊಠಡಿ ಸಂಖ್ಯೆ 1 ವೇದಿಕೆಯ ಬಲಭಾಗದಲ್ಲಿ ಶಾಸ್ತ್ರೀಯ ಸಂಗೀತ ಈಗ ನಡೀತಾ ಇದೆ. ಈ ಸ್ಪರ್ಧೆಗೆ ಭಾಗವಹಿಸಿರ್ತಕ್ಕಂತಹ ಎಲ್ಲ ಸ್ಪರ್ಧಾರ್ಥಿಗಳು ಬೇಗ ಕೊಠಡಿ ಸಂಖ್ಯೆ 1 ಹೋಗಬೇಕಾಗಿ ಈ ಮೂಲಕ ಕೇಳಿಕೊಳ್ತಿದ್ದೇನೆ. ಭರತನಾಟ್ಯ ಭರತನಾಟ್ಯ ಸ್ಟೈಲ್ ಮಾಡಬೇಕು. ಭರತನಾಟ್ಯ ಸ್ಟೈಲ್ ಅಲ್ಲಿ ಎಲ್ಲಾರು ಕಣ್ಣೆ ಹಾಕುವ ಗಂಗವ್ವ ಬರ್ತಾ ನೀರು ತಾರವ್ವ ನೀರು ತಾರವ್ವ ನೀರು ತಾರವ್ವ ನೀರಿನ ಜೊತೆಗೆ ಒಂದ್ ಮಟ್ಟು ಸೋಡಾ ತಾರವ್ವ ಬೆಳದಿನ್ನು ಬಳ್ಳಿ
ಕಣ್ಣ ಮುಚ್ಚೆ ಕಾಣೆ ಗುಡೆ ಆಟ ನಮ್ಮ ಬಾಳು ಯಾರ್ಯಾರ ಹಣೇನೇನಿದೆ ಬಲ್ಲೋರ್ ಯಾರು ಹೇಳು ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ ವ್ಯಥೆ ಜೊತೆ ಕಥೆ ಮುಗಿದಿದೆ ವಿಧಿಯ ನಾಟಕ ವಿಧಿಯ ನಾಟಕ ವಿಧಿಯ ನಾಟಕ ನನ್ನ ಬದುಕು ಸೂತಕ ದೇವರು ಸತ್ತು ಹೋಗಲಿ ಒಡಲ ಹಸಿವಿಗೆ ಸ್ವಲ್ಪವೂ ಬೆಲೆ ಕೊಡದೆ ಒದೆಯುವವರ ಅಂಗಾಲಲಿ ಹುಳ ಬೀಳಲಿ ಒದ್ದು ಹಸಿದವನ ಕೊಂದವರ ಒಡಲುರಿದೋಗಲಿ ಒಂದು ಹೊತ್ತಿನ ಊಟಕ್ಕೆ ಹಾತೊರೆಯುತ್ತಿರುವ ತುಂಡು ಬಟ್ಟೆಗೆ ಗತಿ ಇಲ್ಲದವರನ್ನು ಹುಟ್ಟಿಸಿದ ಆ ದೇವರು ಆದಷ್ಟು ಬೇಗ ಸತ್ತು ಹೋಗಲಿ ಪ್ರತಿ ಅಕ್ಕಿ ಕಾಯಿನಲ್ಲೂ ಇನ್ನುವರ ಹೆಸರಿರುತ್ತದೆ ನಮಗೆ ಹೆಚ್ಚಾದ ಅನ್ನ ಇನ್ಯಾರದೂ ಹಸಿವು ನೀಗಿಸಬಹುದು ಮಗು ಮನಸ್ಸಿನ ಅರಿವು ನಮ್ಮ ಒಳಗಣ್ಣನ್ನು ತೆರೆಸಬಹುದು ದೊಡ್ಡವರಾಗಿ ಅಹಂಕಾರಿಯಾಗುವುದಕ್ಕಿಂತ ಮಗು ಮನಸ್ಸಿನ ಮಾನವನಾಗುವುದೇ ಲೇಸು ಆಹಾರದ ಮಹತ್ವವನ್ನ ತಮ್ಮ ನೃತ್ಯ ಶೈಲಿಯ ಮೂಲಕ ಎಲ್ಲರ ಮನ ಮುಟ್ಟುವಂತೆ ನೃತ್ಯ ಅಭಿನಯಿಸಿದಂತಹ ಕೋಡ್ ನಂಬರ್ 108 ಈ ಸ್ಪರ್ಧೆಗೆ ಧನ್ಯವಾದಗಳು ಈಗ ಶಾಸ್ತ್ರೀಯ ಸಂಗೀತ ಕೊಠಡಿ ಸಂಖ್ಯೆ 1 ವೇದಿಕೆಯ ಬಲಭಾಗದಲ್ಲಿ ನಡೀತಾ ಇದೆ ಈ ಒಂದು ಸ್ಪರ್ಧೆಗೆ ಭಾಗವಹಿಸಲು ಬಯಸುವ ಎಲ್ಲ ಸ್ಪರ್ಧಾರ್ಥಿಗಳು ಈಗ ಬೇಗ ಆ ಕೊಠಡಿಗೆ ಹಾಜರಾಗಿರಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ ಇದು ಅಂತಿಮ ಕರೆ ಶಾಸ್ತ್ರೀಯ ಸಂಗೀತ ಸ್ಪರ್ಧೆಗೆ ಭಾಗವಹಿಸುವಂತಹ ಸ್ಪರ್ಧಾರ್ಥಿಗಳಿಗೆ ಇದು ಅಂತಿಮ ಕರೆ ಪಾಶ್ಚಾತ್ಯ ನೃತ್ಯಕ್ಕೆ ಭಾಗವಹಿಸಲು ಬಯಸುವ ಎಲ್ಲ ಸ್ಪರ್ಧಾರ್ಥಿಗಳು ಬೇಗ ವೇದಿಕೆಯ ಬಲಭಾಗದಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿ ಮತ್ತೊಮ್ಮೆ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ ಪಾಶ್ಚಾತ್ಯ ನೃತ್ಯ ಸ್ಪರ್ಧಾರ್ಥಿಗಳಿಗೆ ಇದು ಕೂಡ ಅವರಿಗೂ ಕೂಡ ಕೊನೆಯ ಕರೆ ಪ್ರಸ್ತುತ ದಿನಮಾನದಲ್ಲಿ ಇಡೀ ಮನುಕುಲವನ್ನು ಕಾಡುತ್ತಿರುವ ದೊಡ್ಡ ಸಮಸ್ಯೆ ಎಂದರೆ ಹಸಿವು ಒಂದೆಡೆ ರೈತ ಬರಗಾಲದಲ್ಲೂ ತನ್ನ ಬೆವರನ್ನು ಬಸಿದು ಬೆಳೆ ಬೆಳೆದು ತನ್ನ ಜನರ ಹಸಿವನ್ನು ನೀಗಿಸಲು ಪ್ರಯತ್ನಿಸುತ್ತಿದ್ದರೆ ಇನ್ನೊಂದೆಡೆ ಹೊಟ್ಟೆ ತುಂಬಿದ ಜನರು ಅನ್ನದ ಮಹತ್ವ ತಿಳಿಯದೆ ಅನ್ನವನ್ನು ಎಸೆಯುವುದರೊಂದಿಗೆ ತಮ್ಮ ಹಣವನ್ನು ಮಾತ್ರವಲ್ಲದೆ ರೈತರ ಪರಿಶ್ರಮವನ್ನು ಅವಮಾನಿಸುತ್ತಿದ್ದಾರೆ ಆ
ಮಳೆಯ ಹರಿವು ಬಂತು ನೋಡಿದ ಶಶಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ ಹಾರಾಡೋ ಮೋಡವೆಂದು ರೆಕ್ಕೆ ಕಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ ತಂಗಾಳಿಯಂಗಳವು ದಂಗಾಗಿ ಬೆವರಿರೋ ಸೂಚನೆ ಸಾಗರದ ಅಲೆಗೂ ತಂದವು ಬೆಂಕಿ ಮಳೆಗೆ ಬಂದ ಮೇಲೆ ಹೂವು ಹೇಗೆ ತಾನೆ ಕಾಣಬೇಕು ನಗು ಸರದಾರಾಟೆಯು ಎದೆಯಲ್ಲಿ ತಿರುಗಿ ತಿರುಗುವ ಭೂಮಿಯೇ ನಿಂತಿದೆ ಕರಗಿ ಬದುಕಿನ ಹಸರೂಪದ ಪರಿಚಯವಾಗಿ ಬಳಕೆ ಕಳೆದೋಗಿದ್ದು ಸೂರ್ಯನು ಮೂಗಿ ಎಲ್ಲೇನು ನೋಡು ಹಳೇ ಗುರುತು ಬಾಳೋದೇಗೆ ಎಲ್ಲ ಮರೆತು ಬಯಸದೆ ನಾಯೆಲ್ಲ ಅಂದು ಬಯಸಿದರೂ ಇಲ್ಲ ಎಂದು ಈಜುವುದೇಗೆ ಕುದಿಯೋ ನದಿಯನ್ನು ಚೂಪಾದ ಕಲ್ಲಿಂದ ಚೋರದು ಕನಸದ ದರ್ಪಣ ಸಾಗರದ ಅಲಗೋದನ್ನು ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದೆ ಬಳಲುತ್ತಿರುವ ಸಾಯುತ್ತಿರುವ ಅನಾಥ ಮಕ್ಕಳ ಹಸುವಿನ ಕೂಗು ಈ ಸಮುದಾಯವನ್ನು ತಲುಪುವಂತೆ ಮಾಡುವುದು ನಮ್ಮ ದುರಂತವಾದರೂ ಅದು ನಮ್ಮ ಕರ್ತವ್ಯ. ಬೆಳೆಯುವ ಹಕ್ಕು ನಮಗಿದೆ, ಬಿಸಾಡುವ ಹಕ್ಕು ನಮಗಿಲ್ಲ ಎನ್ನುವಂತಹ ಅದ್ಭುತ ನೀತಿಯನ್ನ ತಮ್ಮ ನೃತ್ಯದ ಮೂಲಕ ಅಭಿನಯಿಸಿ ನಮ್ಮೆಲ್ಲರ ನಮ್ಮನ್ನೆಲ್ಲ ಭಾವುಕರನ್ನಾಗಿ ಮಾಡಿದ ಕೋಡ್ ನಂಬರ್ 110 ಈ ಸ್ಪರ್ಧೆಗೆ ಧನ್ಯವಾದಗಳು. ಈಗ ಸ್ಪಾಟ್ ಚಾಲೆಂಜ್ ಸಾಂಗ್ ಹೇಳ್ತಾರೆ ಬಂದು. ಹರ ಹರ ಏ ಮೊದಲಿಗೆ ಅಲ್ಲಮ್ಮ ಪ್ರಭುವಿಗೆ ಶರಣಾಗ್ತೆ ಶರಣ್ರೀಯಪ್ಪ. ಏ ಮೊದಲಿಗೆ ಅಲ್ಲಮ್ಮ ಪ್ರಭುವಿಗೆ ಶರಣಾಗ್ತೆ ಕುಡಿಕುಂತ ಮಂದಿಗೆಲ್ಲ ನಮ್ಮ ನಮನ. ಏ ಕುಡಿಕುಂತ ಮಂದಿಗೆಲ್ಲ ನಮ್ಮ ನಮನ. ಕಲಿಯುಗದೊಳಗಿನ ಕತಿಯ ವಿಸ್ತಾರವ ಕಲಿಯುಗದೊಳಗಿನ ಕತಿಯ ವಿಸ್ತಾರವ ತಿಳಿಸಿ ಹೇಳುವ ಕೇಳ್ಬೇಕ್ರಿ ಜನ. ಗೀಯಗಾಗಿಯಗಾಗಿಯಗೀಯಗ ಅರೆ ಗೀಯಗಾಗಿಯಗಾಗಿಯಗಿಯಗಿಯಗ. ಸ್ಪಾಟ್ ಚಾಲೆಂಜ್ ಅಲ್ಲಿ ತಮ್ಮ ಹಾಡನ್ನ ಹೇಳಿರ್ತಕ್ಕಂತಹ ಸ್ಪರ್ಧಿಗಳಿಗೆ ಧನ್ಯವಾದಗಳು.
बाकी थोड़ी सी है जिंदगी, जगी धड़कन नहीं, जाना जिंदा हूँ मैं तो अभी, कुछ ऐसी लगन इस लम्हे में है, ये लम्हा कहाँ था मेरा, अब है सामने इसे छू लूं जरा, मर जाऊं या जी लूं जरा, खुशियां झूम लूं या रो लूं जरा, मर जाऊं या जी लूं जरा, हो अभी मुझ में कहीं बाकी थोड़ी सी है जिंदगी, जलते हुए तन को छाया पेड़ की मिल गई, रूठे बच्चे की हंसी जैसे फुसलाने से फिर खिल गई, कुछ ऐसा ही अब महसूस दिल को हो रहा है, बरसों के पुराने जख्म पे मरहम लगा सा है, कुछ ऐसा इस लम्हे में है, ये लम्हा कहाँ था मेरा, अब है सामने इसे छू लूं जरा, मर जाऊं ಹಾಗೂ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ. ಇವರು ಸತತವಾಗಿ ಶಿವಮೊಗ್ಗದಲ್ಲಿ 18 ವರ್ಷಗಳಿಂದ ನಿರಂತರ ಸೇವೆ ಸಲ್ಲಿಸುತ್ತಿದ್ದು ಹಾಗೂ ಕರ್ನಾಟಕದಾದ್ಯಂತ 13 ಶಾಖೆಗಳನ್ನು ಹೊಂದಿದೆ. ದಾವಣಗೆರೆ, ಸಾಗರ, ಬೆಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ, ವಿಜಯಪುರ, ಕಲಬುರಗಿ, ಬಳ್ಳಾರಿ, ಸಿಂಧನೂರು, ತುಮಕೂರು, ಚಿತ್ರದುರ್ಗ, ಈ ಎಲ್ಲಾ ಜಿಲ್ಲೆಗಳಲ್ಲೂ ಕಚೇರಿ ಇರುತ್ತದೆ. ಶ್ರೀ ಗುರು ಶಾಂತವೀರೇಶ್ವರ ಸಮಿತಿ ವೀರಶೈವ ಲಿಂಗಾಯತ ವಧುವರರ ಅನ್ವೇಷಣಾ ಕೇಂದ್ರ. ತಿಂಗಳಿನ 2ನೇ ಭಾನುವಾರದಂದು ವಧುವರರ ಸಮಾವೇಶನವನ್ನು ನಡೆಸಲಾಗುತ್ತೆ. ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ನಮ್ಮಲ್ಲಿ ಕಾಶಿ ವಿಶ್ವನಾಥನ ದರ್ಶನ, ಅಲಹಾಬಾದ್ನ ತ್ರಿವೇಣಿ ಸಂಗಮ, ಗಯಾದ್ ಬೋಧಿ ವೃಕ್ಷ, ಅಗ್ರಹ ಪ್ರೇಮ ಮಹಲ್, ತಾಜ್ ಮಹಲ್ ವಿಸಿಟ್, ಮಥುರಾದಲ್ಲಿ ಕೃಷ್ಣನ ದರ್ಶನ, ಅಷ್ಟೇ ಅಲ್ಲದೆ ರಾಷ್ಟ್ರ ರಾಜಧಾನಿಯ ವಿಹಂಗಮ ನೋಟದೊಂದಿಗೆ ಇನ್ನು ಹಲವಾರು ಪ್ರವಾಸಿ ತಾಣಗಳು ಮತ್ತು ವಿದೇಶಿ ಪ್ರವಾಸ ಕಡಿಮೆ ದರದಲ್ಲಿ ನಿಮ್ಮ ಪ್ರವಾಸವನ್ನು ಸುಂದರವಾಗಿಸಿಕೊಳ್ಳಿ. ಹಿಂದೆ ಭೇಟಿ ಕೊಡಿ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್, ದ್ರೌಪದಮ್ಮ ದೇವಸ್ಥಾನದ ಹತ್ತಿರ, ವಿಜಯನಗರ, ಶಿವಮೊಗ್ಗ. ವಿಶೇಷ ಸೂಚನೆ, ಈ ಟ್ರಸ್ಟ್ನಲ್ಲಿ ಏರ್ಪಡಿಸುವ ಎಲ್ಲಾ ಪ್ರವಾಸಿಗಳಿಗೂ ಮಾಸಿಕ ಕಂತಿನ ಸೌಲಭ್ಯ ದೊರೆಯುತ್ತದೆ. ಹಾಗೂ ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ್,
ಬದ್ರಿನಾಥ್ ಕ್ಷೇತ್ರದ ದರ್ಶನ ಮಾಡುವುದಕ್ಕೆ ಸರ್ಕಾರದಿಂದ 20,000 ಸಹಾಯಧನ ಮಾಡಲಾಗುತ್ತಿದೆ. ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್, ಫೋನ್ ನಂಬರ್ 0818225430, ಮೊಬೈಲ್ ನಂಬರ್ 9448450130 ಹಾಗೂ 9483204130, 8762299130 ಹಾಗೂ 9449610025. ನಮ್ಮ ವೆಬ್ಸೈಟ್ ಅಡ್ರೆಸ್ www.sgstriveniyatra.com ಹಾಗೂ www.lingayatvets.com. ಶ್ರೀ ಗುರುರಾಜ ದರ್ಶಿನಿ ಮಲ್ಲಿಗೆ ಇಡ್ಲಿ ಸೆಂಟರ್, ಮಲೆನಾಡಿನ ಪ್ರಪ್ರಥಮ ಹಾಗೂ ಏಕೈಕ ಮಲ್ಲಿಗೆ ಇಡ್ಲಿ ಸೆಂಟರ್ ಬದಲಾದ ಸ್ಥಳದಲ್ಲಿ ಶುಭಾರಂಭಗೊಂಡಿದೆ. ನಮ್ಮಲ್ಲಿ ರುಚಿಯಾದ ವಿಶೇಷವಾದ ಮಲ್ಲಿಗೆ ಇಡ್ಲಿ ಹಾಗೂ ದೋಸೆ, ಇನ್ನಿತರ ತಿಂಡಿ ತಿನಿಸುಗಳು ಹಾಗೂ ತಂಪು ಪಾನೀಯಗಳು ಕೂಡ ದೊರೆಯುತ್ತದೆ. ಹಿಂದೆ ಭೇಟಿ ಕೊಡಿ, ಹಳೆದುರ್ಗ ಹೋಟೆಲ್, ಬಾಲರಾಜ್ ಅರಸ್ ರಸ್ತೆ, ಕೆನರಾ ಬ್ಯಾಂಕ್ ಹತ್ತಿರ, PWD ಆಫೀಸ್ ಎದುರು, ಶಿವಮೊಗ್ಗ. ಮೊಬೈಲ್ ನಂಬರ್ 9448840765 ಹಾಗೂ 9008853645. ಅದೇ ಮಲ್ಲಿಗೆ ಇಡ್ಲಿ ಹೋಟ್ಲು, ಇದು ನೆಹರು ಸ್ಟೇಡಿಯಂ ಹತ್ರ ಇತ್ತು. ಈಗ ಒಂದು 12 ವರ್ಷದಿಂದ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ವಿ. ಈಗ ಇಲ್ಲಿಗೆ ಸ್ಥಳಾಂತರ ಮಾಡಿದ್ದೀವಿ ಇವತ್ತಿಂದ. ಅದೇ ಸೇವೆ ಇಲ್ಲಿ, ಇದು ಜನರ ಸಹಕಾರ ಫುಲ್ ಬೇಕು ನಮಗೆ. ಶಿವಮೊಗ್ಗದವ್ರದ್ದು ಒಳ್ಳೆ ಸಹಕಾರ ಇದೆ, ಅದೇ ಥರ ಇದೆ. ಆಮೇಲೆ ಇದು ನಾವು ಬೇರೆ ಊರಿಗೆ ನಮಗೆ ಕರೆದು ಇಡ್ಲಿ ಹೇಳಿದ್ರೆ ಅಲ್ಲಿಗೂ ಬಂದು ಮಾಡಿಕೊಡ್ತೀವಿ ನಾವು. ಹೊಟ್ಟಾಗಿ ಮಲ್ಲಿಗೆ ಇಡ್ಲಿ ಹೋಟ್ಲನ್ನ ಸ್ಟಾರ್ಟ್ ಮಾಡಿದ್ದಾರೆ. ಮಲ್ಲಿಗೆ ಇಡ್ಲಿ ಹೋಟ್ಲು ನಮ್ಮ ಪಪ್ಪನ ಒಂದು ಹೇಳೋದಕ್ಕೆ ನಾವು ತುಂಬ ಪ್ರೌಡ್ ಫೀಲ್ ಮಾಡ್ತೀವಿ. ಬಿಕಾಸ್ ಇದೆಲ್ಲನೂ ಅವ್ರು ಆಗಿರೋದು ಅವ್ರ ಹಾರ್ಡ್ ವರ್ಕಿಂದ. ಅವ್ರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬ ಡೆಡಿಕೇಟೆಡು. ಸೊ ನಮ್ಮ ಮಮ್ಮಿ ಮಾರಲ್ ಆಗಿ ಸ್ಟ್ರಾಂಗ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಇಲ್ಲಿ ತನಕ ನಾವು ಬಂದಿದ್ದೀವಿ. ಸೊ ಇನ್ ಮುಂದೆನೂ ನಿಮ್ಮೆಲ್ಲರ ಸಪೋರ್ಟು ನಮಗಿದ್ರೆ ಇನ್ ಮುಂದೆನೂ ಡಿಫ್ರೆಂಟ್ ಬ್ರ್ಯಾಂಚಸ್ಗೆ ಓಪನ್ ಮಾಡಿ ಎಲ್ಲ ಪೀಪಲ್ಸ್ಗೂ ನಾವು ಸರ್ವ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಗುರುರಾಜ್ ದರ್ಶಿನಿ, ಸುಧಾಕರ್ ಮತ್ತು ಸತೀಶ್ ಅವರು ಒಳ್ಳೆ 12 ವರ್ಷಗಳ ಕಾಲ ನಮ್ಮ ಒಂದು ಸ್ಟೇಡಿಯಂ ಎದುರುಗಡೆ ಹೋಟ್ಲ್ ಮಾಡಿಬಿಟ್ಟು ಚೆನ್ನಾಗಿ ನಡೆಸ್ಕೊಟ್ಟಿರೋಂಥವ್ರು. ಇವಾಗ ಹೊಸದಾಗಿ ಬೇರೆ ಕಡೆಗೆ ಮಾಡ್ತಾಯಿದ್ದಾರೆ, ಅವರಿಗೆ ಶುಭವಾಗಲಿ, ಅವ್ರದ್ದು ಒಳ್ಳೆ ವ್ಯಾಪಾರಗಳು ಚೆನ್ನಾಗಿ ನಡೀಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಸುಧಾಕರ್ ಶೆಟ್ಟಿ ಅಂತವರು 40 ವರ್ಷದಿಂದ ಹೋಟ್ಲ್ ಉದ್ಯಮದಲ್ಲಿದ್ದಾರೆ. ಈಗ ಒಂದು 15 ವರ್ಷದ ಕೆಳಗೆ ಇವರು ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಥಿಂಕ್ ಮಾಡಿದಾಗ ಮಲ್ಲಿಗೆ ಇಡ್ಲಿ ಅಂತ ಬೇರೆ ಕಡೆಯಲ್ಲಿ ನಡೀತಾ ಇತ್ತು, ಮೈಸೂರು ಬೆಂಗಳೂರು ಕಡೆ. ಇವರೋಗಿ ಭಾಳ ಶ್ರಮಪಟ್ಟು ಅದ್ರ ಬಗ್ಗೆ ಎಲ್ಲ ಕಲ್ತ್ಕೊಂಬಂದು ಹಗಲು ರಾತ್ರಿ ಶ್ರಮಪಟ್ಟು ಆ ಇಡ್ಲಿನ ಶಿವಮೊಗ್ಗಕ್ಕೆ ಪ್ರೆಸೆಂಟ್ ಮಾಡಿದ್ದಾರೆ. ಆಮೇಲೆ ಜನಗಳು ಭಾಳ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನು ಭಾಳ ಚೆನ್ನಾಗಿ ಹುರಿದುಂಬಿಸಿ ಇವತ್ತವರೆಗೂ 12 ವರ್ಷದಿಂದ ನಾವು ಜಯನಗರದಲ್ಲಿ ಮಲ್ಲಿಗೆ ಇಡ್ಲಿ ಸೆಂಟರ್ ಅಂತ ಓಪನ್ ಮಾಡಿದ್ದು. ಅದಕ್ಕೆ ಅವರು ಸಹಕಾರ ಕೊಟ್ಟು ಇತ್ತಂಗ ಚೆನ್ನಾಗಿ ನಡೆಸ್ಕೊಂಬಿದ್ದಾರೆ. ಅಲ್ಲಿ ನಮ್ಮದು ಒಂದು ಕಾರಣದಿಂದ ಅಗ್ರಿಮೆಂಟ್ ಮುಗಿದು ಈಗ ಮಲ್ಲರಾಜರ್ಸ್ದಕ್ಕಂಥ ದುರ್ಗಾ ಹೋಟ್ಲಿಗೆ ಬಂದಿದ್ದೀವಿ. ದಯವಿಟ್ಟು ನೀವಲ್ಲಿ ಇದೇ ಥರ ಸಹಕಾರ ಕೊಟ್ಟು ನಮಗೆ ಮಲ್ಲಿಗೆ ಇಡ್ಲಿ ಊಟನ ನಡೆಸ್ಕೊಳ್ಬೇಕು ಅಂತ ಜನಗಳಲ್ಲಿ ಕೇಳ್ಕೊತೀವಿ. ಹಿಂದೆ ಭೇಟಿ ಕೊಡಿ, ಹಳೆದುರ್ಗ ಹೋಟೆಲ್, ಬಾಲರಾಜ್ ಅರಸ್ ರಸ್ತೆ, ಕೆನರಾ ಬ್ಯಾಂಕ್ ಹತ್ತಿರ, PWD ಆಫೀಸ್ ಎದುರು, ಶಿವಮೊಗ್ಗ. ಮೊಬೈಲ್ ನಂಬರ್ 9448840765 ಹಾಗೂ 9008853645.
ಅದ್ಭುತ ಪ್ರದರ್ಶನ ನೀಡಿದ 101 ಇವರಿಗೆ ಧನ್ಯವಾದಗಳು. ಇದೀಗ 101 ತೀರ್ಪುಗಾರರ ಗಮನಕ್ಕೆ 102. ಹಾಲುಮಲೆ, ಜೇನುಮಲೆ, ಗುಂಜುಮಲೆ, ಗುಲ್ಗಂಜಿಮಲೆ, ಏಳುಮಲೆ, 27 ಮಲೆಯಲ್ಲಿ ತಪ್ಪದೇ ಆಗಿ ನಾಟಿವಾಡುವಂತಹ ನಮ್ಮ ಅಪ್ಪಾಜಿ ಮುದ್ದು ಮಹಾದೇವಂತಾದ ಕೊಂಚತಿ ಉಗೇಂದ್ರಪ್ಪ. ವಿಕಾನ ಸುರನೇ ಹರಿಹರ ಗೌರಿಯ ಮುದ್ದಿನ ಕುವರನೇ, ವಿದ್ಯಾಬುದ್ಧಿಯ ಕೊಟ್ಟಿರೋ ಗುರುವೇ ನಮ್ಮ ಮುದ್ದು ಮಾದಯ್ಯ. ಜೇನುಮಲೆ, ಗುಂಜುಮಲೆ, ಗುಲ್ಗಂಜಿಮಲೆ, ಏಳುಮಲೆ, 27 ಮಲೆಯಲ್ಲಿ ತಪ್ಪದೇ ಆಗಿ ನಾಟಿವಾಡುವಂತಹ ನಮ್ಮ ಅಪ್ಪಾಜಿ ಮುದ್ದು ಮಹಾದೇವನ್ ಪಾದ ಕೊಂಚಲಿ ಉಗೇಂದ್ರಪ್ಪ. ಮುಂಗುಂಡಗ ಮಾದೇಶ್ವರ್ಗೆ ಶರಣು ಶರಣಯ್ಯ, ಮಾಯಾಗಾರ ಮಾದೇಶ್ವರ್ಗೆ ಶರಣು ಶರಣಯ್ಯ. ಓ 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
ಜಾನಪದ ನಮ್ಮ ನಾಡಿನ ಪ್ರತೀಕ. ಅಂತಹ ಜಾನಪದ ಕಲೆಗಳಲ್ಲಿ ಒಂದಾದ ಕಂಸಾಳೆಯ ಮುಖಾಂತರ ನಮ್ಮೆಲ್ಲರನ್ನ ಮನರಂಜಿಸತಕ್ಕಂತಹ ಕೋಡ್ ನಂಬರ್ 102 ಈ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ಫ್ಯಾಷನ್ ಶೋ, ಈ ಸ್ಪರ್ಧೆಯ ನಂತರ ಫ್ಯಾಷನ್ ಶೋ ಸ್ಪರ್ಧೆ ಮುಂದುವರಿಯುತ್ತದೆ. ಆ ಫ್ಯಾಷನ್ ಶೋಗೆ ಭಾಗವಹಿಸಲು ಇಚ್ಛಿಸುವಂತಹ ಎಲ್ಲ ಸ್ಪರ್ಧಾರ್ಥಿಗಳು ವೇದಿಕೆಯ ಬಲಭಾಗದಲ್ಲಿ ಅವರ ಹೆಸರನ್ನ ನೋಂದಾಯಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ. ಜೇನುಮಲೆ ಕುಂಜಿಮಲೆ ಗುರುಗುಂಜಿಮಲೆ ಏಳು ಮಲೆ ಮತ್ತೆ ನಂದು ಮ್ಯಾಚ್ ಆಡ್ತಂತ ನಮ್ಮಪ್ಪ ಈ ಮುದ್ದು ಮಾಡಿಸ್ಬಾರ್ದು ಗೇಂದ್ರಪ್ಪ ವಿಜ್ಞಾನ ಸುರನೇ ಅರರ ಗೋಡಿಯ ಮುಂದಿನ ಸುರನೇ ಬುದ್ಧಿಯ ಕಣಿಸುತ್ತೇ ಕೊಟ್ಟ ಮಗನ್ ಮತಿಯ ಮಲೆ ಜೇನುಮಲೆ ಕುಂಜಮಲೆ ಗುರುಗಂಜಮಲೆ ಏಳು ಮಲೆ ಮತ್ತೇಳು ಮತ್ತೆ ನಂತರ ನಾಟ್ಯ ಇರ್ತಕ್ಕಂತ ನಮ್ಮ ಅಪ್ಪಾಜಿ ಮುದ್ದು ಬಳಸ್ಕೊಂತ ಯುಗೇಂದ್ರಪ್ಪ ಮಾತಾಡುವರು ಮುಂಡಲ ಪೂಜೆಗೆ ಬರುವಾಗ ಏಳು ತಾಯಿ ಸಾಂಬ್ರಾಣಿಯ ಕಮಲು ಮಂಜು ಕವಿದಾವೆ ಬೆಟ್ಟದ ಮಾದಪ್ಪ ಬರುವಾಗ ಉಂಡು ಗಲ್ಲು ಕೊಂಡು ಬಿಟ್ಟಿದವು ಹುಲಿಯ ನಲ್ಲಮ್ಮ ದೇವ ಬರುವ ಮಾಯ ನೋಡಯ್ಯ ಮುಂಗೋಳಿನಾದ ಮಹಾದೇವರಿಗೆ ಶರಣೋ ಶರಣಯ್ಯ ಮಾಯಾದಾರ ಮಹಾದೇವರಿಗೆ ಶರಣೋ ಶರಣಯ್ಯ
ಧರ್ಮ ದೇವಾ ಧರ್ಮ ದೇವಾ ಧರ್ಮ ದೇವಾ
தையும் தத்தையா அம்மி முடியோனு பார கோலு கோலா சின்ன தருவோனு பார கோலு கோலா கோலா சின்ன தருவோனு கோலு கோலா பன்னி முடியோனு பார கோலு கோலா சின்ன தருவோனு பார கோலு கோலா கோலா சின்ன தருவோனு பார கோலு கோலா பன்னி முடியோனு பார கோலு கோலா சின்ன தருவோனு பார கோலு கோலா கோலா சின்ன தருவோனு பார கோலு கோலா தையும் தத்தையா பனி முடியோனு பார கோலு கோலா சின்ன தருவோனு பார கோலு கோலா கோலா சின்ன தருவோனு பார கோலு கோலா பன்னி முடியோனு பார கோலு கோலா சின்ன தருவோனு பார கோலு கோலா கோலா சின்ன தருவோனு கோலு கோலா நிமுடியோனு பார கோலு கோலா சின்ன தருவோனு பார கோலு கோலா கோலா சின்ன தருவோனு பார கோலு கோலா பன்னி முடியோனு பார கோலு கோலா சின்ன தருவோனு பார கோலு நீ அரசு சரி நாடா சம்பத்தா தர பன்னி பன்னி தேவா தேவரே பன்னி தெய்வா தெய்வவே பன்னி தேவா தேவரே பன்னி தெய்வா தெய்வவே ನಾವು ಮುಡಿಯುವುದು ನವ ಬನ್ನಿ ನಾವು ಮುಡಿಯುವುದು ನವ ಬನ್ನಿ 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 ಮುಡಿಯೋಣು ಬಾರ ಕೋಲು ಕೋಲಾ ಚಿನ್ನ ತರುವೋಣು ಬಾರ ಕೋಲು ಕೋಲಾ ಕೋಲಾ ಚಿನ್ನ ತರುವೋಣು ಕೋಲು ಕೋಲಾ ಅರಸನ ಅಂಗಳಕ್ಕೆ ಸರಸ ರಂಗ ಒಯ್ದು ಹೊರಸಿ ಬಂದನಿಗೆ ಸಿರಿ ಬನ್ನಿ ಬನ್ನಿ ಅರಸನ ಅಂಗಳಕ್ಕೆ ಸರಸ ರಂಗ ಒಯ್ದು ಹೊರಸಿ ಬಂದನಿಗೆ ಸಿರಿ ಬನ್ನಿ ಬನ್ನಿ ದೇವ ದೇವರೇ ಬನ್ನಿ ದೈವ ದೈವವೇ ಬನ್ನಿ ದೇವ ದೇವರೇ ಬನ್ನಿ ದೈವ ದೈವವೇ ಬನ್ನಿ ನಾವು ಮುಡಿಯುವುದು ನವ ಬನ್ನಿ ನಾವು ಮುಡಿಯುವುದು ನವ ಬನ್ನಿ 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 ಮುಡಿಯೋಣು ಬಾರ ಕೋಲು ಕೋಲಾ ಚಿನ್ನ ತರುವೋಣು ಬಾರ ಕೋಲು ಕೋಲಾ ಕೋಲಾ ಚಿನ್ನ ತರುವೋಣು ಕೋಲು ಕೋಲಾ ಬನ್ನಿ ಮುಡಿಯೋಣು ಬಾರ ಕೋಲು ಕೋಲಾ ಚಿನ್ನ ತರುವೋಣು ಬಾರ ಕೋಲು ಕೋಲಾ ಕೋಲಾ ಚಿನ್ನ ತರುವೋಣು ಕೋಲು ಕೋಲಾ ಬನ್ನಿ ಮುಡಿಯೋಣು ಬಾರ ಕೋಲು ಕೋಲಾ ಚಿನ್ನ ತರುವೋಣು ಬಾರ ಕೋಲು ಕೋಲಾ ಕೋಲಾ ಚಿನ್ನ ತರುವೋಣು ಕೋಲು ಕೋಲಾ ನೀ ಮುಡಿಯೋಣು ಬಾರ ಕೋಲು ಕೋಲಾ ಚಿನ್ನ ತರುವೋಣು ಬಾರ ಕೋಲು ಕೋಲಾ ಕೋಲಾ ಚಿನ್ನ ತರುವೋಣು ಕೋಲು ಕೋಲಾ ಗೆಜ್ಜೆ ಗೆಜ್ಜೆ ಹಾಕಿ ವಾಸನಿಯನ್ನು ಸೇರಿ ನಾಡ ಸಂಪತ್ತ ತರ ಬನ್ನಿ ಬನ್ನಿ ಗೆಜ್ಜೆ ಗೆಜ್ಜೆ ಹಾಕಿ ಅರಸನ ನಾಡ ಸಂಪತ್ತ ತರ ಬನ್ನಿ ಬನ್ನಿ ಬೆಳಕಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ ಬೆಳಕ ಬೆಳಕಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ ನಾವು ಮುಡಿಯುವುದು ನವ ಬನ್ನಿ ನಾವು ಮುಡಿಯುವುದು ನವ ಬನ್ನಿ 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 ಮುಡಿಯೋಣು ಬಾರ ಕೋಲು ಕೋಲಾ ಚಿನ್ನ ತರುವೋಣು ಬಾರ ಕೋಲು ಕೋಲಾ ಕೋಲಾ ಚಿನ್ನ ತರುವೋಣು ಕೋಲು ಕೋಲಾ ಬನ್ನಿ ಮುಡಿಯೋಣು ಬಾರ ಕೋಲು ಕೋಲಾ ಚಿನ್ನ ತರುವೋಣು ಬಾರ ಕೋಲು ಕೋಲಾ ಕೋಲಾ ಚಿನ್ನ ತರುವೋಣು ಬಾರ ಕೋಲು ಕೋಲಾ ಬನ್ನಿ ಮುಡಿಯೋಣು ಬಾರ ಕೋಲು ಕೋಲಾ ಬನ್ನಿ ಮುಡಿಯೋಣು ಬಾರ ಕೋಲು ಕೋಲಾ ಚಿನ್ನ ತರುವೋಣು ಬಾರ ಕೋಲು ಕೋಲಾ ಕೋಲಾ ಚಿನ್ನ ತರುವೋಣು ಬಾರ ಕೋಲು ಕೋಲಾ ಅಡೆದ ತಾಯಿಗೆ ಬನ್ನಿ ಅಡೆದ ತಂದೆಗೆ ಬನ್ನಿ ಪಡೆದ ಗಂಡನಿಗೆ ಸಿರಿ ಬನ್ನಿ ಬನ್ನಿ ಅಡೆದ ತಾಯಿಗೆ ಬನ್ನಿ ಅಡೆದ ತಂದೆಗೆ ಬನ್ನಿ ಪಡೆದ ಗಂಡನಿಗೆ ನವ ಬನ್ನಿ ಬನ್ನಿ ದೇವ ದೇವರೇ ಬನ್ನಿ ದೈವವೇ ಬನ್ನಿ ದೇವ ದೇವರೇ ಬನ್ನಿ ದೈವ ದೈವ ನಾವು ಮುಡಿಯುವುದು ನವ ಬನ್ನಿ ನಾವು ಮುಡಿಯುವುದು ನವ ಬನ್ನಿ 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 ರೇ ರೇ ರಾ ರೇ ರೇ ರಾ ರೇ ರೇ ನಮ್ಮೆಲ್ಲರನ್ನು ಆಳುವ ರಾಜಕಾರಣಿ ಕೆಂಪಾ
ವಿದ್ಯಾರ್ಥಿಗಳಿಗೂ ಸರಿಯಾದ ಮಾರ್ಗದಲ್ಲಿ ನಡೆಸುವ ಶಿಕ್ಷಕಿ. ದೇವರಾಗಿರುವ ವೈದ್ಯರು, ನಮ್ಮನ್ನೆಲ್ಲ ದೇಶದ ಗಡಿಯಲ್ಲಿ ಕಾಯಿರುವ ನಮ್ಮ ಭಾರತದ ಸೈನಿಕ, ಕರ್ನಾಟಕದ ಯೋಧ, ಸಂಗ್ರಹ
ಹೆಸರಸ್ ಟೆಲ್ ಮಿ ಹರ್ ತಬುಸ್ ಕ್ರಾಕ್ ಪೈಕ್ ನಿಮ್ ಬೊಮ್ಲ ಮೊಹಿನೋಸು ಉಣು ಕಾಸ್ತ ಮಿನು ಪೀಸ್ರ ಶುಕುವೆ
ಗುರು ಶಾಂತವೀರೇಶ್ವರ ಸಮಿತಿ ಹಾಗೂ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ಕರ್ನಾಟಕ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯಿಂದ ಮಾನ್ಯತೆ ಪಡೆದ ಸಂಸ್ಥೆ. ಇವರು ಸತತವಾಗಿ ಶಿವಮೊಗ್ಗದಲ್ಲಿ 18 ವರ್ಷಗಳಿಂದ ನಿರಂತರ ಸೇವೆ ಸಲ್ಲಿಸುತ್ತಿದ್ದು ಹಾಗೂ ಕರ್ನಾಟಕದಾದ್ಯಂತ 13 ಶಾಖೆಗಳನ್ನು ಹೊಂದಿದೆ. ದಾವಣಗೆರೆ, ಸಾಗರ, ಬೆಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ, ವಿಜಯಪುರ, ಕಲಬುರಗಿ, ಬಳ್ಳಾರಿ, ಸಿಂಧನೂರು, ತುಮಕೂರು, ಚಿತ್ರದುರ್ಗ ಈ ಎಲ್ಲಾ ಜಿಲ್ಲೆಗಳಲ್ಲೂ ಕಚೇರಿ ಇರುತ್ತದೆ. ಶ್ರೀ ಗುರು ಶಾಂತವೀರೇಶ್ವರ ಸಮಿತಿ ವೀರಶೈವ ಲಿಂಗಾಯತ ವಧುವರರ ಅನ್ವೇಷಣಾ ಕೇಂದ್ರ. ತಿಂಗಳಿನ 2ನೇ ಭಾನುವಾರದಂದು ವಧುವರರ ಸಮಾವೇಶನವನ್ನು ನಡೆಸಲಾಗುತ್ತದೆ. ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ನಮ್ಮಲ್ಲಿ ಕಾಶಿ ವಿಶ್ವನಾಥನ ದರ್ಶನ, ಅಲಹಾಬಾದ್ನ ತ್ರಿವೇಣಿ ಸಂಗಮ, ಗಯಾದ್ ಬೋಧಿ ವೃಕ್ಷ, ಅಗ್ರಹ ಪ್ರೇಮ ಮಹಲ್, ತಾಜ್ಮಹಲ್ ವಿಸಿಟ್, ಮಥುರಾದಲ್ಲಿ ಕೃಷ್ಣನ ದರ್ಶನ, ಅಷ್ಟೇ ಅಲ್ಲದೆ ರಾಷ್ಟ್ರ ರಾಜಧಾನಿಯ ವಿಹಂಗಮ ನೋಟದೊಂದಿಗೆ ಇನ್ನು ಹಲವಾರು ಪ್ರವಾಸಿ ತಾಣಗಳು ಮತ್ತು ವಿದೇಶಿ ಪ್ರವಾಸ ಕಡಿಮೆ ದರದಲ್ಲಿ ನಿಮ್ಮ ಪ್ರವಾಸವನ್ನು ಸುಂದರವಾಗಿಸಿಕೊಳ್ಳಿ. ಹಿಂದೆ ಭೇಟಿ ಕೊಡಿ ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್, ದ್ರೌಪದಮ್ಮ ದೇವಸ್ಥಾನದ ಹತ್ತಿರ, ವಿಜಯನಗರ, ಶಿವಮೊಗ್ಗ. ವಿಶೇಷ ಸೂಚನೆ: ಈ ಟ್ರಸ್ಟ್ನಲ್ಲಿ ಏರ್ಪಡಿಸುವ ಎಲ್ಲಾ ಪ್ರವಾಸಿಗಳಿಗೂ ಮಾಸಿಕ ಕಂತಿನ ಸೌಲಭ್ಯ ದೊರೆಯುತ್ತದೆ. ಹಾಗೂ ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ್, ಬದ್ರಿನಾಥ್ ಕ್ಷೇತ್ರದ ದರ್ಶನ ಮಾಡುವುದಕ್ಕೆ ಸರ್ಕಾರದಿಂದ 20,000 ಸಹಾಯಧನ ಮಾಡಲಾಗುತ್ತಿದೆ. ಶ್ರೀ ಗುರು ಶಾಂತವೀರೇಶ್ವರ ಟೂರ್ಸ್ ಫೋನ್ ನಂಬರ್ 0818225430, ಮೊಬೈಲ್ ನಂಬರ್ 9448450130 ಹಾಗೂ 9483204130, 8762299130 ಹಾಗೂ 9449610025. ನಮ್ಮ ವೆಬ್ಸೈಟ್ ಅಡ್ರೆಸ್ www.sgstriveniyatra.com ಹಾಗೂ www.lingayatwax.com. ಶ್ರೀ ಗುರುರಾಜ ದರ್ಶಿನಿ ಮಲ್ಲಿಗೆ ಇಡ್ಲಿ ಸೆಂಟರ್ ಮಲೆನಾಡಿನ ಪ್ರಪ್ರಥಮ ಹಾಗೂ ಏಕೈಕ ಮಲ್ಲಿಗೆ ಇಡ್ಲಿ ಸೆಂಟರ್ ಬದಲಾದ ಸ್ಥಳದಲ್ಲಿ ಶುಭಾರಂಭಗೊಂಡಿದೆ. ನಮ್ಮಲ್ಲಿ ರುಚಿಯಾದ ವಿಶೇಷವಾದ ಮಲ್ಲಿಗೆ ಇಡ್ಲಿ ಹಾಗೂ ದೋಸೆ, ಇನ್ನಿತರ ತಿಂಡಿ ತಿನಿಸುಗಳು ಹಾಗೂ ತಂಪು ಪಾನೀಯಗಳು ಕೂಡ ದೊರೆಯುತ್ತದೆ. ಹಿಂದೆ ಭೇಟಿ ಕೊಡಿ ಹಳೆದುರ್ಗ ಹೋಟೆಲ್, ಬಾಲರಾಜ್ ಅರಸ್ ರಸ್ತೆ, ಕೆನರಾ ಬ್ಯಾಂಕ್ ಹತ್ತಿರ, PWD ಆಫೀಸ್ ಎದುರು, ಶಿವಮೊಗ್ಗ. ಮೊಬೈಲ್ ನಂಬರ್ 9448840765 ಹಾಗೂ 9008853645. ಅದೇ ಮಲ್ಲಿಗೆ ಇಡ್ಲಿ ಹೋಟ್ಲು, ಇದು ನೆಹರು ಸ್ಟೇಡಿಯಂ ಹತ್ರ ಇತ್ತು. ಈಗ ಒಂದು 12 ವರ್ಷದಿಂದ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ವಿ. ಈಗ ಇಲ್ಲಿಗೆ ಸ್ಥಳಾಂತರ ಮಾಡಿದ್ದೀವಿ ಇವತ್ತಿಂದ. ಅದೇ ಸೇವೆ ಇಲ್ಲಿ, ಇದು ಜನರ ಸಹಕಾರ ಫುಲ್ ಬೇಕು ನಮಗೆ. ಶಿವಮೊಗ್ಗದವ್ರದ್ದು ಒಳ್ಳೆ ಸಹಕಾರ ಇದೆ, ಅದೇ ಥರ ಇದೆ. ಆಮೇಲೆ ಇದು ನಾವು ಬೇರೆ ಊರಿಗೆ ನಮಗೆ ಕರೆದು ಇಡ್ಲಿ ಹೇಳಿದ್ರೆ ಅಲ್ಲಿಗೂ ಬಂದು ಮಾಡಿಕೊಡ್ತೀವಿ ನಾವು. ಹೊಟ್ಟಾಗಿ ಮಲ್ಲಿಗೆ ಇಡ್ಲಿ ಹೋಟ್ಲನ್ನ ಸ್ಟಾರ್ಟ್ ಮಾಡಿದ್ದಾರೆ. ಮಲ್ಲಿಗೆ ಇಡ್ಲಿ ಹೋಟ್ಲು ನಮ್ಮ ಪಪ್ಪನ ಒಂದು ಹೇಳೋದಕ್ಕೆ ನಾವು ತುಂಬ ಪ್ರೌಡ್ ಫೀಲ್ ಮಾಡ್ತೀವಿ. ಬಿಕಾಸ್ ಇದೆಲ್ಲನೂ ಅವ್ರು ಆಗಿರೋದು ಅವ್ರ ಹಾರ್ಡ್ ವರ್ಕಿಂದ. ಅವ್ರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ತುಂಬ ಡೆಡಿಕೇಟೆಡು. ಸೊ ನಮ್ಮ ಮಮ್ಮಿ ಮಾರಲ್ ಆಗಿ ಸ್ಟ್ರಾಂಗ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ಇಲ್ಲಿ ತನಕ ನಾವು ಬಂದಿದ್ದೀವಿ. ಸೊ ಇನ್ನು ಮುಂದೆನೂ ನಿಮ್ಮೆಲ್ಲರ ಸಪೋರ್ಟು ನಮಗಿದ್ರೆ ಇನ್ನು ಮುಂದೆನೂ ಡಿಫ್ರೆಂಟ್ ಬ್ರ್ಯಾಂಚಸ್ಗೆ ಓಪನ್ ಮಾಡಿ ಎಲ್ಲ ಪೀಪಲ್ಸ್ಗೂ ನಾವು ಸರ್ವ್ ಮಾಡೋದಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಗುರುರಾಜ್ ದರ್ಶಿನಿ, ಸುಧಾಕರ್ ಮತ್ತು ಸತೀಶ್ ಅವರು ಒಳ್ಳೆ 12 ವರ್ಷಗಳ ಕಾಲ ನಮ್ಮ ಒಂದು ಸ್ಟೇಡಿಯಂ ಎದುರುಗಡೆ ಹೋಟ್ಲ್ ಮಾಡಿಬಿಟ್ಟು ಚೆನ್ನಾಗಿ ನಡೆಸ್ಕೊಟ್ಟಿರೋಂಥವ್ರು. ಇವಾಗ ಹೊಸದಾಗಿ ಬೇರೆ ಕಡೆಗೆ ಮಾಡ್ತಾಯಿದ್ದಾರೆ, ಅವರಿಗೆ ಶುಭವಾಗಲಿ, ಅವ್ರದ್ದು ಒಳ್ಳೆ ವ್ಯಾಪಾರಗಳು ಚೆನ್ನಾಗಿ ನಡೀಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಸುಧಾಕರ್ ಶೆಟ್ಟಿ ಅಂತವರು 40 ವರ್ಷದಿಂದ ಹೋಟ್ಲ್ ಉದ್ಯಮದಲ್ಲಿದ್ದಾರೆ. ಈಗ ಒಂದು 15 ವರ್ಷದ ಕೆಳಗೆ ಇವರು ಒಂದು ಡಿಫ್ರೆಂಟಾಗಿ ಮಾಡಬೇಕು ಅಂತ ಥಿಂಕ್ ಮಾಡಿದಾಗ ಮಲ್ಲಿಗೆ ಇಡ್ಲಿ ಅಂತ ಬೇರೆ ಕಡೆಯಲ್ಲ ನಡೀತಾ ಇತ್ತು, ಮೈಸೂರು, ಬೆಂಗಳೂರು ಕಡೆ. ಇವರೋಗಿ ಭಾಳ ಶ್ರಮಪಟ್ಟು ಅದ್ರ ಬಗ್ಗೆ ಎಲ್ಲ ಕಲ್ತ್ಕೊಂಬಂದು ಹಗಲು ರಾತ್ರಿ ಶ್ರಮಪಟ್ಟು ಆ ಇಡ್ಲಿನ ಶಿವಮೊಗ್ಗಕ್ಕೆ ಪ್ರೆಸೆಂಟ್ ಮಾಡಿದ್ದಾರೆ. ಆಮೇಲೆ ಜನಗಳು ಭಾಳ ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನು ಭಾಳ ಚೆನ್ನಾಗಿ ಹುರಿದುಂಬಿಸಿ ಇವತ್ತವರೆಗೂ 12 ವರ್ಷದಿಂದ ನಾವು ಜಯನಗರದಲ್ಲಿ ಮಲ್ಲಿಗೆ ಇಡ್ಲಿ ಸೆಂಟರ್ ಅಂತ ಓಪನ್ ಮಾಡಿದ್ದು. ಅದಕ್ಕೆ ಅವರು ಸಹಕಾರ ಕೊಟ್ಟು ಇತ್ತಂಗ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಅಲ್ಲಿ ನಮ್ಮದು ಒಂದು ಕಾರಣದಿಂದ ಅಗ್ರಿಮೆಂಟ್ ಮುಗಿದು ಈಗ ಮಲ್ಲರಾಜರ್ಸ್ದಕ್ಕಂಥ ದುರ್ಗಾ ಹೋಟ್ಲಿಗೆ ಬಂದಿದ್ದೀವಿ. ದಯವಿಟ್ಟು ನೀವಲ್ಲಿ ಇದೇ ಥರ ಸಹಕಾರ ಕೊಟ್ಟು ನಮಗೆ ಮಲ್ಲಿಗೆ ಇಡ್ಲಿ ಊಟನ ನಡೆಸ್ಕೊಳ್ಬೇಕು ಅಂತ ಜನಗಳಲ್ಲಿ ಕೇಳ್ಕೊತೀವಿ. ಹಿಂದೆ ಭೇಟಿ ಕೊಡಿ ಹಳೆದುರ್ಗ ಹೋಟೆಲ್, ಬಾಲರಾಜ್ ಅರಸ್ ರಸ್ತೆ, ಕೆನರಾ ಬ್ಯಾಂಕ್ ಹತ್ತಿರ, PWD ಆಫೀಸ್ ಎದುರು, ಶಿವಮೊಗ್ಗ. ಮೊಬೈಲ್ ನಂಬರ್ 9448840765
ಹಾಗೂ 9008853645. ವಿಶಾಲವಾದ ಹಾಲ್ ಬಾಡಿಗೆಗೆ ಲಭ್ಯ. ಲಿಫ್ಟ್ನ ಸೌಲಭ್ಯದೊಂದಿಗೆ ಸುಂದರ ಸ್ಥಳ. ವಿಳಾಸ ತಿಮ್ಮಯ್ಯ ಟವರ್, ಆಪೋಸಿಟ್ ಅಯ್ಯಂಗಾರ್ ಬೇಕ್ರಿ, ದುರ್ಗಿಗುಡಿ ಮೇನ್ ರೋಡ್, ಶಿವಮೊಗ್ಗ. ಮೊಬೈಲ್ ನಂಬರ್ 9632575171, 7975973768, 9111333608. Drink too much
attention that's an issue, but I'm okay. Hey, you tell your friends it was nice to meet them, but I hope I never see them again. I know it breaks your heart, moved to the city in a broke down car, and 4 years, no calls. Now you're looking pretty in a hotel bar, and I can't stop. No, I can't stop. In the backseat of your Rover that I know you can't afford, bite that tattoo on your shoulder, pull the sheets right off the corner of the mattress that you stole from your roommate back in Boulder. We ain't ever getting older. पतंगों में भिड़ती उमंगों में, खेलों के मेलों में, पल खाती रेलों में, गन्नों के मीठे में, खद्दर में छींटे में, ढूंढो तो मिल जाओगे तब ताबो गीतों में. रंग ऐसा आज निखरे और खुल के आज बिखरे, मन जाए ऐसी होली, रग रग मचल के बोली. टस है ना मस है जी, जिद है तो जिद है जी. किसना यूं ही पिसना यूं ही पिसना यूं ही बस करिए. कोई तो चल जिद फड़िए, तू बेतरिए या मरिए. हाय कोई तो चल जिद फड़िए, तू बेतरिए या मरिए.
ಕಾಲೇಜ್ ಬಗ್ಗೆ ಹೇಗೆ ಅನಿಸ್ತು ಸರ್ ಫಂಕ್ಷನ್ ಮಾಡಕ್ಕೆ? ತುಂಬ ಖುಷಿಯಾಯಿತು. ನನ್ನ ಹೆಸರು ಚೇತನ್ ಕುಮಾರ್ ಅಂತ, ಶಿಕಾರಿಪುರದಿಂದ ಕುಮದ್ವತಿ ಫಸ್ಟ್ ಗ್ರೇಡ್ ಕಾಲೇಜಿಂದ ಬಂದಿದ್ದೀನಿ, ಲೆಕ್ಚರರ್. ನಮ್ಮ ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಬಂದಿದ್ದೀನಿ. ಇವತ್ತು ಎಲ್ಲ ಎಷ್ಟು ಈವೆಂಟ್ಸ್ ಇದೆಯೋ ಎಲ್ಲ ಈವೆಂಟ್ಸ್ಗೂ ಕೂಡ ನಮ್ಮ ಕಾಲೇಜ್ ಸ್ಟೂಡೆಂಟ್ಸು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಸಹ್ಯಾದ್ರಿ ಕಾಲೇಜಿನ ಆರ್ಟ್ಸ್ ಕಾಲೇಜು ಕಲ್ಚರಲ್ ಫೆಸ್ಟ್ ಮಾಡಿದ್ರು, ಅದಕ್ಕೂ ಕೂಡ ಭಾಗವಹಿಸಿದ್ವಿ. ಆರ್ಟ್ಸ್ ಕಾಲೇಜ್ ಕಲ್ಚರಲ್ ಫೆಸ್ಟಲ್ಲಿ ನಮ್ಮ ಕಾಲೇಜಿನವರೇ ಸಮಗ್ರ ಪ್ರಶಸ್ತಿಯನ್ನು ತೆಗೆದುಕೊಂಡೋದ್ವಿ. ಆಮೇಲೆ ಸಹ್ಯಾದ್ರಿ ಕಾಮರ್ಸ್ ಕಾಲೇಜು ಕಲ್ಚರಲ್ ಫೆಸ್ಟ್ ಮಾಡಿದ್ರು, ಅದರಲ್ಲೂ ಕೂಡ ನಾವು ಪ್ರೈಸಸ್ ತಗೊಂಡೋದ್ವಿ. ಸೊ ಈ ಸರ್ನು ಕೂಡ ಇವತ್ತು ಕೂಡ ಖಂಡಿತವಾಗ್ಲೂ ಪ್ರೈಸಸ್ ಬಂದೇ ಬರುತ್ತೆ. ಸಮಗ್ರ ಪ್ರಶಸ್ತಿನೂ ಕೂಡ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಹೆಚ್ಚಾಗಿ ಸಹ್ಯಾದ್ರಿ ಕಾಲೇಜು, ಇದು ನನ್ನ ಕಾಲೇಜು. ಯಾಕೆ ಅಂತಂದರೆ ನಾನು ಇಲ್ಲೇ ಓದಿದ್ದು 2005-06 ಬ್ಯಾಚಲ್ಲಿ. ಈಗ ನಾನು ಕುಮಾರ್ ಕಾಲೇಜ್ ಲೆಕ್ಚರರ್ ಆಗಿ ನನ್ನ ಸ್ಟೂಡೆಂಟ್ಸನ್ನ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆ ನಾನು ಕರ್ಕೊಂಬಂದಿದ್ದೀನಿ. ತುಂಬ ಖುಷಿಯಾಗುತ್ತೆ, ತುಂಬ ಖುಷಿ. ಥ್ಯಾಂಕ್ಸ್ ಸರ್. ಹೇಗಿತ್ತು ಫಂಕ್ಷನು ಕಾಲೇಜಲ್ಲಿ? ನಮ್ಮ ಕಾಲೇಜಲ್ಲಿ ಇವತ್ತು ನಾವು ಕುಮ್ಮತಿ ಕಾಲೇಜಿಂದ ಬಂದಿದ್ದೀವಿ, ಶಿಕಾರಿಪುರದಿಂದ. ನಮಗಿದು 3rd time ಬರ್ತಾ ಇರೋದು. ಸೇರಿ ಕಾಮರ್ಸ್ ಕಾಲೇಜ್ಗೆ ಮತ್ತು ಆರ್ಟ್ಸ್ ಕಾಲೇಜ್ಗೆ ಬಂದು ಒಳ್ಳೊಳ್ಳೆ ಪ್ರೈಸಸ್ ಹೋಗಿದ್ವಿ. ಲಾಸ್ಟ್ ಟೈಮ್ ಬಂದು ಚಾಂಪಿಯನ್ಶಿಪ್ಪು ನಾವೇ ಹೋಗಿದ್ವಿ. ಅದೇ ಥರ ಈ ಸರಿನೂ ಮತ್ತೆ ಪ್ರೈಸಸ್ ಬರುತ್ತೆ ಅಂತ ಹೋಪ್ ಇದೆ. ಒಂದು ಒಳ್ಳೆ ವೇದಿಕೆ ಸಿಕ್ತು ನಮಗೆಲ್ಲ ಸೇದ್ರಿ ಕಾಲೇಜಿಂದ, ಯಾಕಂದರೆ ಕಾಮರ್ಸ್ ಅವರು ಮಾಡಿದರು, ಆರ್ಟ್ಸ್ ಅವರು ಮಾಡಿದರು, ಇವತ್ತು ಸೈನ್ಸ್ ಅವರು. ಸೊ ಇಲ್ಲಿ ಎಂಜಾಯ್ ಮಾಡಿದ್ವಿ ಮತ್ತು ಎಲ್ಲ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ವಿ, ಪ್ರೈಸಸ್ ಬರುತ್ತೆ ಅಂತ ಹೋಪ್ಸ್ ಇದೆ. ನಮಗೆ ನಾವು ಕುಮದ್ವತಿ ಶಿಕಾರಿಪುರ ಕಾಲೇಜಿಂದ ಬಂದಿರೋದು. ಸಹ್ಯಾದ್ರಿ ಕಾಲೇಜ್ ಬಗ್ಗೆ ನಮಗೆ ತುಂಬ ಖುಷಿ ಅನಿಸುತ್ತೆ, ಯಾಕಂದರೆ ಸಹ್ಯಾದ್ರಿ ಕಾಲೇಜ್ ಕಾಮರ್ಸ್ನವರು ಮ್ಯಾನೇಜ್ಮೆಂಟ್ನವರು ಮಾಡಿದ್ರು. ನನ್ನ ಹೆಸರು ರಮ್ಯಾ ಅಂತ, ನಾನು ಸಹ್ಯಾದ್ರಿ ಕಾಲೇಜಲ್ಲಿ CZBC ಬಯೋಕೆಮಿಸ್ಟ್ರಿ ಓದ್ತಿದ್ದೀನಿ. ನಮ್ಮ ಕಾಲೇಜ್ ಸ್ಟಾರ್ಟ್ ಆಗಿ 75 years ಆಯಿತು. ಸೊ ಅಮೃತ ಮಹೋತ್ಸವ ಅಂತ ಮಾಡಿದ್ವಿ, ಅದಕ್ಕೋಸ್ಕರ ಸನಿಹ ಇಂಟರ್ ಕಾಲೇಜ್ ಫೆಸ್ಟ್ ಮಾಡ್ತಾ ಇದ್ದೀವಿ. ಅದೇನು ಅಂದರೆ ನಿನ್ನೆ ಮೊನ್ನೆ ಕಾಮರ್ಸ್ ಆರ್ಟ್ಸ್ ಕಾಲೇಜಲ್ಲಿ ಸಿರಿ ಅಂತ ಫಂಕ್ಷನ್ ಮಾಡಿದ್ರು. ಸೊ ಅದೇ ಥರ ಸೈನ್ಸ್ ಕಾಲೇಜಲ್ಲಿ ಸನಿಹ ಅಂತ ಫಂಕ್ಷನು. ಇಲ್ಲೇನು ಅಂದರೆ ಇಂಟರ್ ಕಾಲೇಜ್ ಕಾಂಪಿಟೇಷನು. ಶಿವಮೊಗ್ಗ ಅಥವಾ ಶಿಕಾರಿಪುರ ಈ ಥರ ಬೇರೆ ಬೇರೆ ಸ್ಥಳಗಳಿಂದ ಬೇರೆ ಬೇರೆ ಕಾಲೇಜಿಂದ ಪಾರ್ಟಿಸಿಪೆಂಟ್ಸ್ ಬರ್ತಾರೆ. ಸೊ ಏನೇನು ಈವೆಂಟ್ಸ್ ಇರುತ್ತೆ ಅಂದರೆ ಜನಪದ ನೃತ್ಯ ಆಗಿರ್ಬೋದು, ಆಮೇಲೆ ವೆಸ್ಟರ್ನ್ ಡ್ಯಾನ್ಸ್ ಆಗಿರ್ಬೋದು, ಮೈಮ್ ಆಗಿರ್ಬೋದು, ಫ್ಯಾಷನ್ ಶೋ ಆಗಿರ್ಬೋದು, ಈ ಥರ ಅನೇಕ ಅನೇಕ ಈವೆಂಟ್ಸ್ಗಳು ನಡೆಯುತ್ತೆ. ಆಲ್ಮೋಸ್ಟ್ ಬೆಳಿಗ್ಗೆಯಿಂದನೂ ಈವೆಂಟ್ಗಳು ನಡೀತಾ ಇದೆ, ಈವ್ನಿಂಗ್ ಇವಾಗ ಎಂಡಪ್ ಆಗುತ್ತೆ. ಸೊ ಬೇರೆ ಕಡೆಯಿಂದ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ, ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಈವೆಂಟ್ಸ್ ಎಲ್ಲ ಚೆನ್ನಾಗೇ ನಡೀತಾ ಇದೆ. ಊಟದ ವ್ಯವಸ್ಥೆ ಕೂಡ ಇತ್ತು ಇಲ್ಲಿಗೆ. ಆಲ್ಮೋಸ್ಟ್ ಈವೆಂಟ್ ಚೆನ್ನಾಗಾಗಿದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.